ಅಂಕ್ಲಿಯಲ್ಲಿ ಲಕ್ಷ್ಮೀ ದೇವಿಯ ಯಾತ್ರೆಯನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಯಾತ್ರೆಗೆ 7 ದಿನಗಳ ಮೊದಲು ಶುಕ್ರವಾರ ಅಕ್ಷತಾಳ ಕಾರ್ಯಕ್ರಮ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶ್ರೀಮಂತ್ ಮಹಾದಜಿ ರಾಜೇಶ್ ಇತೋಳೆ ಸರ್ಕಾರ್, ಶ್ರೀಮಂತ್ ರಾಣೋಜಿ ರಾಜೇ ಘೋರ್ಪಡೆ ಸೇನಾಪತಿ ಕಾಪಶಿಖರ್ ಸರ್ಕಾರ್, ವಿಹಾನ್ ರಾಜೇಶ್ ಇತೋಳೆ ಸರ್ಕಾರ್ ಮತ್ತು ಮಾನಕರಿ ಲಕ್ಷ್ಮೀ ಮಂದಿರಕ್ಕೆ ತೆರಳಿದರು. ಶ್ರೀಮಂತ್ ಮಹಾದಜಿ ರಾಜೇಶ್ ಇತೋಳೆ ಸರ್ಕಾರ್ ಅವರು ಲಕ್ಷ್ಮೀ ಮಂದಿರದಲ್ಲಿ ಅಕ್ಷತಾರೋಪಣ ಮಾಡಿದರು. ಕೆಎಲ್ಇ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ, ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ತುಕಾರಾಮ್ ಪಾಟೀಲ್ ಸೇರಿದಂತೆ ಮಾನಕರಿ ಪಾಟೀಲ್, ಮಗ್ದುಂ ಕುಲಕರ್ಣಿ ಸೇರಿದಂತೆ ಅಪಾರ ಸಂಖ್ಯೆಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಅಂಕ್ಲಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಯಾತ್ರೆ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮವು ಶುಕ್ರವಾರ 6ರಿಂದ 14ರ ಶನಿವಾರದವರೆಗೆ ನಡೆಯಲಿದೆ. ಶನಿವಾರ 7ರಿಂದ ಪ್ರತಿದಿನ ರಾತ್ರಿ ಶ್ರೀ ದೇವಿಯ ಆರತಿ ಪ್ರಸಾದ ನಡೆಯಲಿದೆ. 13ರಂದು ಮಹಾನೈವೇದ್ಯ ನಡೆಯಲಿದೆ. ಸಂಜೆ 7ರಿಂದ ದೇವಿಯ ಮೆರವಣಿಗೆ ನಡೆಯಲಿದ್ದು ರಾತ್ರಿ ರಥೋತ್ಸವ ಆರಂಭವಾಗಲಿದೆ. ಈ ವೇಳೆ ಆಕರ್ಷಕ ಪಟಾಕಿ ಸಿಡಿಸಲಾಗುವುದು. 14ರ ಶನಿವಾರ ಬೆಳಿಗ್ಗೆ ಕಟ್ಟೆಯ ಮೇಲೆ ನಿರ್ಮಿಸಿರುವ ಚಪ್ಪರದಲ್ಲಿ ಸಂಜೆ ದೇವಿಯನ್ನು ಪ್ರತಿಷ್ಠಾಪಿಸಿ ಸಂಜೆ ದೇವಿಯನ್ನು ಕಳುಹಿಸಿದ ಬಳಿಕ ಮಾಳಿಗೆ ಅಗ್ನಿಸ್ಪರ್ಶ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ. ಅಂಕ್ಲಿಕರ್, ಶಿತೋಳೆ ಸರ್ಕಾರ್, ಪಾಟೀಲ್, ಕುಲಕರ್ಣಿ, ಮಗ್ದುಂ ಸೇರಿದಂತೆ ಗಣ್ಯರು, ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಯಾತ್ರಾ ಸಮಿತಿ ಹಾಗೂ ಗ್ರಾಮ ಪಂಚಾಯತಿಯ ಸಹಕಾರದೊಂದಿಗೆ ಯಾತ್ರೆ ಹಮ್ಮಿಕೊಳ್ಳಲು ಭರದ ಸಿದ್ಧತೆ ನಡೆದಿದೆ. ಅಂಕ್ಲಿಕರ್, ಶಿತೋಳೆ ಸರ್ಕಾರ್, ಪಾಟೀಲ್, ಕುಲಕರ್ಣಿ, ಮಗ್ದುಂ ಸೇರಿದಂತೆ ಗಣ್ಯರು, ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಯಾತ್ರಾ ಸಮಿತಿ ಹಾಗೂ ಗ್ರಾಮ ಪಂಚಾಯತಿಯವರ ಸಹಕಾರದೊಂದಿಗೆ ಯಾತ್ರೆ ಹಮ್ಮಿಕೊಳ್ಳಲು ಭರದ ಸಿದ್ಧತೆ ನಡೆದಿದೆ. ಯಾತ್ರಾ ಸಮಿತಿ ಕಾರ್ಯಾಧ್ಯಕ್ಷರಾದ ತುಕಾರಾಮ್ ಪಾಟೀಲ್ ಈ ಮಾಹಿತಿ ನೀಡಿದ್ದಾರೆ. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೋಂಗುಡಿ ಇವರ ವರದಿ. ಮಂಗಳ